ಎಲ್ರಿಗೂ ನಮಸ್ಕಾರ. ನಾನು ಕೌಶಲ್ಯ ಫ್ರಮ್ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬ್ಯಾಂಗ್ಳೂರ್. ಸೊ ನಮ್ಮ ಜೊತೆ ಇದ್ದಾರೆ ಐಶ್ವರ್ಯ, ಬನ್ನಿ ಮಾತಾಡ್ಸೋಣ. ಐಶ್ವರ್ಯ, ವೇರ್ ಆರ್ ಯು ಫ್ರಮ್? ಹಾವೇರಿ. ಹಾವೇರಿ. ಸೊ ಒಂದು ವರ್ಷದಿಂದ ಇಲ್ಲಿ ಇರ್ತಾ ಇದ್ದೀರಾ ಅಲ್ವಾ? ಸೊ ಹೇಗೆ ಅನ್ನಿಸ್ತಾ ಇದೆ ಆಸ್ ಅ ಸಿಟಿ, ಇಲ್ಲಿ ಎಜುಕೇಷನ್ ಹೇಗಿದೆ? ಈಗ ಯೂಶ್ವಲಿ MBBS ಮಾಡೋದು ಎಷ್ಟೋ ಮಕ್ಕಳು ಕನಸು. ಇಂಡಿಯಾದಲ್ಲಿ ತುಂಬ ಎಕ್ಸ್ಪೆನ್ಸಿವ್, ಆಮೇಲೆ ಇಲ್ಲಿ ಡೊನೇಷನ್ ಕಟ್ಟೋಕ್ಕಾಗಲ್ಲ, ಅಥವಾ ಒಳ್ಳೆ ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂದರೆ ತುಂಬ ಕಷ್ಟ. ಸೊ ಅಂಥವ್ರಿಗೆ ಪಿತ್ರಜಾವನಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ MBBS ಮಾಡೋವಂಥ ಅವಕಾಶ ಇದೆ ಅಲ್ವಾ? ಸೊ ಹೇಗೆ ಅನ್ನಿಸ್ತಿದೆ, ಓವರ್ಆಲ್ ಇಸ್ ಇಟ್ ವರ್ತ್ ಕಮಿಂಗ್ ಹಿಯರ್? ಹಾಂ ಮ್ಯಾಮ್, ಹೌದು, ಇಲ್ಲಿಗೆ ಬಂದಮೇಲೆ ನಮ್ಮದು ತುಂಬ ಚೆನ್ನಾಗಿ ಅನಿಸ್ತಿದೆ. ಯಾಕಂದರೆ ಫಸ್ಟು ನಾವು ಇಂಡಿಯಾದಲ್ಲಿ ನಮಗೆ 500-600 ಮೇಲೆ ತೆಗೆದ್ರೂ ಗೌರ್ಮೆಂಟ್ ಸೀಟ್ ಸಿಗೋದು ಕಷ್ಟ. ಪ್ರೈವೇಟ್ ಸೀಟ್ಸ್ ಅಂತೂ ಅದ್ರದ್ದು ಅಮೌಂಟ್ ಕೂಡ ಪೇ ಮಾಡೋಕ್ಕಾಗಲ್ಲ ನಮಗೆ. ಇಲ್ಲಿ ತುಂಬ ಕಮ್ಮಿ ರೇಟಿಗೆ, ನಾವು ತುಂಬ ಚೀಪ್ ರೇಟ್ಸ್ಗೆ ಇಂಡಿಯಾಗಿಂತ ತುಂಬ ಚೆನ್ನಾಗಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡಿಕೊಂಡು ಅದು 1 ಇಯರಿಂದ ನೀವು ಇಲ್ಲಿ ಇರ್ತಾ ಇದ್ದೀರಾ. ಸೊ ಕಾಲೇಜ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಮಾಡಿ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಂಡಿಯಾದಲ್ಲಿ ಏನು ಸಿಲೆಬಸ್ ಇದೆ ಅಲ್ಲ ಅದೇ ಇಲ್ಲಿ ಇರುತ್ತೆ. ಸೇಮ್ ಸಿಲೆಬಸ್ ಎಲ್ಲಾದ್ರೂ ಪ್ರಾಕ್ಟಿಕಲ್ಸ್ ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ, ನಮಗೆ ಹೇಳ್ತಾರೆ, ಏನೋ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಫ್ರೆಂಡ್ಲಿ ಇದ್ದಾರೆ ಟೀಚರ್ಸ್ ಎಲ್ಲ? ಫ್ರೆಂಡ್ಲಿ ಇದ್ದಾರೆ, ಫ್ರೆಂಡ್ಲಿ ಇದ್ದಾರೆ. ಎಷ್ಟು ಸರಿ ನಾವು ಅವ್ರ ನಂಬರ್ಸ್ ಕೂಡ ಕೆಲವೊಂದು ಸರಿ ನಮ್ಮ ಹತ್ರ ಇರುತ್ತೆ, ಇಲ್ಲ ಮೇಲ್ಸ್ ಇರುತ್ತೆ, ಅವರಿಗೆ ಮೆಸೇಜ್ ಎಲ್ಲ ಕಾಲ್ ಮಾಡಿ ಕೇಳ್ಕೊಬೋದು. ಎಜುಕೇಷನ್ ಎಲ್ಲ ಏನು ಮೀಡಿಯಂ ಇರುತ್ತೆ ಇಲ್ಲಿ? ಇಂಗ್ಲೀಷ್ ಮೀಡಿಯಂ. ಸಿ ರಷ್ಯಾ ಅಂದರೆ ಯೂಶ್ವಲಿ ಕೆಲವ್ರಿಗೆಲ್ಲ ಏನು ಡೌಟ್ ಇರುತ್ತೆ, ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಂ ಇರುತ್ತಾ ಇಲ್ವಾ ಅನ್ನೋದು. 46 ಇಯರ್ಸ್ ಇಂಗ್ಲೀಷ್ ಮೀಡಿಯಂ. ಸೊ ಇವಾಗ ನಿಮ್ಮ ಕ್ಲಾಸಸ್ ಎಲ್ಲ ಹೇಳೋದೆಲ್ಲ ಇಂಗ್ಲೀಷಲ್ಲೇ? ಇಂಗ್ಲೀಷಲ್ಲೇ. ಅಕಸ್ಮಾತ್ ಅವ್ರಿಗೆ ರಷ್ಯನ್ಸ್ ಅವರಿಗೆ ಇಂಗ್ಲೀಷ್ ಬರಲ್ಲ ಅಂತಂದ್ರೆ ಟ್ರಾನ್ಸ್ಲೇಟರ್ ಇರ್ತಾರೆ ನಮಗೆ ಕ್ಲಾಸಲ್ಲಿ, ಟ್ರಾನ್ಸ್ಲೇಟ್ ಮಾಡ್ತಾರೆ, ಅವ್ರು ಹೇಳಿದ್ರೆ ನಮಗೆ ಟ್ರಾನ್ಸ್ಲೇಟ್ ಮಾಡಿ. ಇಲ್ಲೆಲ್ಲ ಅನಾಟಮಿ ಕ್ಲಾಸಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಕ್ಯಾಡವರ್ಸ್ ಇದೆಯಾ ಇಲ್ಲಿ? ಕ್ಯಾಡವರ್ಸ್ ಮೇಲೆ ವೈವ ಕೇಳ್ತಾರೆ ನಮ್ಗೆ. ಇಂಡಿಯಾದಲ್ಲಿ ಆದ್ರೆ ಕ್ಯಾಡವರ್ಸ್ ಮೇಲೆ ತುಂಬಾ ಕಮ್ಮಿ ವೈವ ಕೇಳೋದು, ಇಲ್ಲಿ ಕ್ಯಾಡವರ್ಸ್ ಹತ್ರನೇ ಕರ್ಕೊಂಡೋಗಿ ವೈವ ಕೇಳ್ತಾರೆ. ಆದ್ರೆ ಎಲ್ಲ ನೋಡ್ಕೋಬೇಕು ನಾವು ಪ್ರಾಕ್ಟಿಕಲ್ಸ್ ಎಲ್ಲ. ಕೋಲ್ಡ್ ಅಂತ ಬಂದ್ರೆ ವಿಂಟರ್ ಅಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತೆ, ಜಾಕೆಟ್ಸ್ ಎಲ್ಲ ನಾವು ಹಾಕೊಂಡು ಕ್ಲೀನಾಗಿ ಕವರ್ ಆದ್ರೆ ಅಂದ್ರೆ ಅಡ್ಜಸ್ಟ್ ಆಗ್ಬೋದು ಮ್ಯಾಮ್. 4-5 ಮಂತ್ಸ್ ಜಾಸ್ತಿ ಅಂದ್ರೆ ವಿಂಟರ್ ಇರುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ಇಲ್ಲಿ ತುಂಬಾ ದುಡ್ಡು ಬೇಕಾ? ನಾವು ಹೆಂಗ್ ಖರ್ಚು ಮಾಡ್ತೀವೋ ಹಂಗೆ, ನಾವು ಒಂದು ಲಿಮಿಟ್ ಅಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ, ಇಲ್ಲಿ ಓದಕ್ ಬಂದಿದ್ದೀವಿ ಅಂತ ಎಲ್ಲ ಇಟ್ಕೊಂಡು ತಲೆಯಲ್ಲಿ ಒಂದು ರೇಂಜಿಗೆ ನಾವು ಖರ್ಚು ಮಾಡ್ತಾ ಹೋದ್ರೆ ಅಷ್ಟೇನು ಖರ್ಚಾಗಲ್ಲ. ಒಂದು ಜಾಸ್ತಿ ಅಂದ್ರೆ 2,000-2,500 ತುಂಬಾ ಕಮ್ಮಿ ಮ್ಯಾಮ್. MBBS ನ ನಾವು ನಮ್ ಕೈಗೆ ಎತ್ಕೋ ರೇಂಜ್ ಅಲ್ಲಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಆರಾಮಾಗಿ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ಮುಗಿತು, ಆರಾಮ್ಸಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ರಿವ್ಯೂ. ಇದು ತುಂಬಾ ಮುಂದೆ ಬರುವಂತ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ.